ನಮಸ್ಕಾರ ನಮ್ಮ ಜೊತೆ ಇವತ್ತು ವಿಶೇಷವಾದ ಅತಿಥಿಗಳಿದ್ದಾರೆ ನಾಲಿಗೆ ನಾವು ಇಷ್ಟಪಡೋರ್ನ ಮನಸ್ಸು ಗೆಲ್ಲಬೇಕು ಅಂದರೆ ನಾಲ್ಗೆ ರುಚಿ ಅರ್ತಿರ್ಬೇಕಂತೆ ಅದಕ್ಕೆ ರುಚಿ ರುಚಿಯಾದ ಅಡುಗೆಗಳ ಅವಶ್ಯಕತೆ ಇದೆ ರೀ ನೀವೇನೋ ಹೇಳ್ತೀರಾ ಆದರೆ ದಿನಕ್ಕೊಂದೊಂದು ಹೊಸ ಹೊಸ ರೆಸಿಪಿನ ನಾವು ಎಲ್ಲಿಂದ ತರೋದು ಅಂತ ಯೋಚನೆ ಮಾಡಬೇಡಿ ಅದಕ್ಕಂತಲೇ ಒಂದು ಹೊಸ ಶೋ ಬರ್ತಾ ಇದೆ ಅದೇ ಸವಿ ರುಚಿ ಆ ಬಗ್ಗೆ ಮಾತನಾಡೋಕೆ ಜಾನ್ವಿಯವರು ಹಾಗೆ ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಅವ್ರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಹಾಯ್ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಪ್ರಿಯಾಂಕಾ ನೀವು ನಾನು ಚೆನ್ನಾಗಿದ್ದೀನಿ ಮ್ಯಾಮ್ ನಿಮ್ ನೋಡಿ ನಾನು ನರ್ವಸ್ ಆಗ್ತಾ ಇದ್ದೀನಿ ಏನ್ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ನರ್ವಸ್ ಆಗೋ ಅಗತ್ಯ ಇಲ್ಲ ಏನಾದರೂ ಸ್ವಲ್ಪ ಸೀನಿಯರ್ ಅಲ್ವಾ ಹಾಗಾಗಿ ಬಟ್ ಯು ಆರ್ ಡೂಯಿಂಗ್ ನೈಸ್ ಥ್ಯಾಂಕ್ ಯು ಮ್ಯಾಮ್ ಹೇಗೆ ಅನಿಸ್ತಾ ಇದೆ ಆಫೀಸ್ ವಾತಾವರಣ ಹೇಗೆ ಅನಿಸ್ತಾ ಇದೆ ಅದಕ್ಕೂ ಮೊದಲು ಸರ್ನ ಒಂದ್ಸರಿ ಮಾತಾಡ್ಸ್ಬಿಡ್ತೀನಿ ಹಾಯ್ ಸರ್ ನಮಸ್ತೆ ನಮಸ್ಕಾರ ಹೇಳಿ ಮೇಡಮ್ ನಿಮ್ಮ ಸ್ಟೈಲ್ ಅಲ್ಲೇ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ಬಿಡಿ ಈಗ ನಾವು ಚಟಾಪಟ ಚಂದ್ರು ಅದಾದ್ಮೇಲೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಏನಂತೀರಾ ನಿಮ್ಮ ಹತ್ರ ಮತ್ತೆ ಬರ್ತೀನಿ ಈಗ ಮ್ಯಾಮ್ ಹತ್ರ ಮಾತಾಡ್ತೀನಿ ಮ್ಯಾಮ್ ಹೇಗಿದೆ ಈ ಹೊಸ ಎಕ್ಸ್ಪೀರಿಯನ್ಸ್ ಅಂಡ್ ಮತ್ತೆ ನಮ್ಮ ಆಫೀಸಿಗೆ ಬಂದಿದ್ದೀರಾ ಹೇಗೆ ಅನಿಸ್ತಾ ಇದೆ ಆಗ್ತಾ ಇದೆ ನಮ್ಮದೇ ಜಾಗ ಇಲ್ಲಿದ್ದಾಗ ಅನ್ಕೋತಾ ಇದ್ದೆ ಈ ದಸರಾ ಅಲ್ಲಿ ಎಲ್ಲ ಬಂದರೆ ಇಲ್ಲೇ ಡಿಸ್ಕಷನ್ ನಡೀತಾ ಇತ್ತು ಅದೆಲ್ಲ ನೆನಪಾಗುತ್ತೆ ನ್ಯೂಸ್ ಚಾನಲಲ್ಲಿ ಇದ್ದಿದ್ದು ಅದಾದ್ಮೇಲೆ ಈಗ ಪ್ರಮೋಷನಿಗೆ ಬಂದಿರೋದು ಅದು ಇನ್ನೊಂಥರ ಖುಷಿ ಆ್ಯಕ್ಚುಲಿ ನನಗೆ ಈ ಕಂಫರ್ಟ್ ಝೋನಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಇಷ್ಟ ಇತ್ತು ಸೊ ಅದಕ್ಕೆ ಕಲರ್ಸ್ ಕನ್ನಡ ನನಗೆ ಅವಕಾಶಗಳನ್ನ ಮಾಡ್ಕೊಡ್ತಾನೆ ಇದೆ ಸೊ ಕಲರ್ಸ್ ಕನ್ನಡಗೆ ಪ್ರಕಾಶ್ ಸರ್ಗೆ ನಾನು ಯಾವತ್ತಿದ್ರೂ ಋಣಿಯಾಗಿರ್ತೀನಿ ತುಂಬ ಖುಷಿ ಯಾಕಂದರೆ ಕಲರ್ಸ್ ಕನ್ನಡದಲ್ಲಿ ನಾನು ರಿಯಾಲಿಟಿ ಶೋ ಮಾಡಿದ್ದೆ ಅದಾದ್ಮೇಲೆ ಇದೀಗ ಅಡುಗೆ ಶೋ ಸವಿರುಚಿ ಅದರಲ್ಲೂ ಸರ್ ಜೊತೆ ಆಲ್ರೆಡಿ ಪ್ರೋಮೋ ಎಲ್ಲ ತುಂಬಾ ರೀಚ್ ಆಗಿದೆ ಎಲ್ರಿಗೂ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ ಯಾವ ರೀತಿ ಆಗಿರುತ್ತೆ ಇವ್ರು ಬೇರೆ ಇದಾರಲ್ಲ ಇವ್ರಿದ್ಮೇಲೆ ಫುಲ್ ಡಿಫ್ರೆಂಟ್ ಒನ್ ಮೋರ್ ಒನ್ ಮೋರ್ ಅಂತ ಜನ ನೋಡ್ತಾರೆ ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸವಿರುಚಿ ಬಗ್ಗೆ ಹೇಳಬೇಕಂದ್ರೆ ಯುಗಾದಿ ಹಬ್ಬದ ದಿವಸ ನಾವು ನಿಮ್ಮನೆಗೆ ಬರ್ತಾ ಇದೀವಿ ಹಬ್ಬದ ದಿವಸ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡು ನಮ್ಮ ಸವಿರುಚಿ ಶೋನ ನೋಡಿ ಯಾಕಂದ್ರೆ ಇದು ಬೇರೆ ಎಲ್ಲ ಅಡುಗೆ ಪ್ರೋಗ್ರಾಮ್ ಗಳಿಗಿಂತ ತುಂಬಾ ಭಿನ್ನ ಇದರಲ್ಲಿ ನಾಲ್ಕು ಸೆಗ್ಮೆಂಟ್ ಇರುತ್ತೆ ಒಂದು ವೆಜ್ಜು ನಾನ್ ವೆಜ್ಜು ಯಾವುದಾದ್ರೂ ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತೀವಿ ಸರ್ ಅಂತೂ ಇದ್ದೇ ಇರ್ತಾರೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾ ಇರ್ತಾರೆ ಸೊ ಸರ್ ಜೊತೆ ಕೆಲಸ ಮಾಡ್ತಾ ಇರೋದು ಇನ್ನೂ ಒಂದು ರೀತಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅವರ ಎನರ್ಜಿ ಲೆವೆಲ್ ಹೈ ಇರುತ್ತೆ ಮತ್ತು ಸಿಕ್ಕಾಬಟ್ಟೆ ಜೋಕ್ ಮಾಡ್ತಾ ಇರ್ತಾರಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನಿಸಲ್ಲ ಸೊ ಅವರಿದ್ದಾಗ ನನ್ನ ಎನರ್ಜಿ ಕೂಡ ಹೈ ಆಗಿರುತ್ತೆ ಖುಷಿ ಖುಷಿಯಾಗಿ ತೋರಿಸ್ತಾರೆ ಅವ್ರು ಮಾಡೋ ರೆಸಿಪಿಗಳನ್ನ ಮತ್ತು ಇನ್ನೊಂದು ರೆಸಿಪಿ ಕೂಡ ತೋರಿಸ್ತೀವಿ ಅಂದರೆ ಮದುವೆ ಮನೆಯಲ್ಲಿ ಹೋಟೆಲಲ್ಲೆಲ್ಲ ಹೇಗೆ ಮಾಡ್ತೀವಿ ಅಂತ ಅದನ್ನು ಅದು ಇನ್ನೊಂದು ರೆಸಿಪಿ ಇರುತ್ತೆ ಆಮೇಲೆ ಆರೋಗ್ಯ ಅಡುಗೆ ಅಂತ ಮತ್ತೊಂದು ಸೆಗ್ಮೆಂಟು ಅದರಲ್ಲಿ ಗೊತ್ತಲ್ಲ ಕಷಾಯ ಅದು ಇದು ಆರೋಗ್ಯಕ್ಕೆ ಏನು ಬೇಕು ಅಂತ ಟಿಪ್ಸ್ ಕೊಡ್ತಾರೆ ಆಯುರ್ವೇದಿಕ್ ಡಾಕ್ಟರ್ಸ್ ಬರ್ತಾರೆ ಡಾಕ್ಟರ್ಸ್ಗಳೆಲ್ಲ ಮತ್ತು ಲಾಸ್ಟ್ವನ್ನೂ ಬಹುಶಃ ಪ್ರೇಕ್ಷಕರಿಗದು ಜಾಸ್ತಿ ಇಷ್ಟ ಆಗುವಂಥ ಸೆಗ್ಮೆಂಟ್ ಅನಿಸುತ್ತೆ ಯಾಕಂದರೆ ದೇವಸ್ಥಾನದಲ್ಲಿ ನಾವು ಹೋಗಿ ಪ್ರಸಾದ ತಿಂದಾಗ ಏನಪ್ಪ ಇಷ್ಟು ರುಚಿಯಾಗಿರುತ್ತೆ ಒಳ್ಳೆಯ ನೀರು ಥರ ಇರುತ್ತೆ ಸಾರು ಬಟ್ ತಿಂದರೆ ಅದ್ರದ್ದು ರುಚಿನೇ ಬೇರೆ ಹೇಗೆ ಮಾಡ್ತಾರೆ ಅಂತ ಇರುತ್ತೆ ಜೊತೆಗೆ ಮದುವೆ ಮನೆಗಳಲ್ಲೆಲ್ಲ ಅಷ್ಟು ಹ್ಯೂಜ್ ಕ್ವಾಂಟಿಟಿ ಮಾಡಿದ್ರೂ ಒಳ್ಳೆ ಟೇಸ್ಟ್ ಬರುತ್ತಲ್ಲ ಈ ಬಿಸಿಬಿಳೆ ಭಾತು ಅದು ಇದು ಎಲ್ಲ ರಸಮ್ಮು ಮದುವೆ ಮನೇಲಿ ಹೇಗೆ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ಆ ರೆಸಿಪಿಗಳನ್ನೂ ಕೂಡ ತೋರಿಸ್ತೀವಿ ಸೊ ಇದು ಈ ಸವಿರುಚಿ ಏನಿದೆ ಬಹಳ ಡಿಫ್ರೆಂಟಾಗಿದೆ ಈ ಹಿಂದೆ ಬಂದಂತಹ ಎಲ್ಲ ಅಡುಗೆ ಪ್ರೋಗ್ರಾಮ್ಗಳಿಗಿಂತ ಆಗಿ ಪ್ರೇಕ್ಷಕರಿಗೆ ಇಷ್ಟ ಆಗೇ ಆಗುತ್ತೆ ಓಕೆ ಮ್ಯಾಮ್ ಒಂದೇ ಉಸಿರಲ್ಲಿ ಹಂಗೆ ಹೇಳ್ಬಿಟ್ರಿ ಚಟಪಟ ಪಟಪಟ ಮಾತುಗಳು ನಿಮ್ಮದು ಓಕೆ ಮ್ಯಾಮ್ ನಿರೂಪಣೆ ನಿಮಗೆ ಹೊಸದಲ್ಲ ಬಟ್ ಸವಿರುಚಿ ಮೂಲಕ ಯಾವ ರೀತಿ ಆದಂಥ ನಿರೂಪಣೆನೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ ವೀಕ್ಷಕರು ಹೌದು ನ್ಯೂಸಲ್ಲಿ ಇದ್ದಾಗ ಒಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತಿದ್ವಿ ಇಲ್ಲ ಸೆಗ್ಮೆಂಟ್ಸ್ ಆ್ಯಂಕರಿಂಗ್ ಮಾಡ್ತಿದ್ವಿ ಮತ್ತು ಫೋನೋಗಳು ಅದೆಲ್ಲ ಇದ್ದಿದ್ದಲ್ಲ ರಿಪೋರ್ಟರ್ಸ್ ಜೊತೆ ಮಾತಾಡೋದು ಕಂಪ್ಲೀಟ್ ಪಾಲಿಟಿಕ್ಸು ಸಿನಿಮಾ ಅದೆಲ್ಲ ಮಾಡ್ತಾ ಇದ್ವಿ ಇದು ಅಡುಗೆ ಅಂತ ಬಂದಾಗ ಕಂಪ್ಲೀಟ್ಲಿ ನಾವು ಅಡುಗೆ ಮೇಲೇ ಪ್ರಶ್ನೆಗಳನ್ನ ಕೇಳಬೇಕು ಎಂಟರ್ಟೈನ್ಮೆಂಟ್ ಆ್ಯಂಕರಿಂಗೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಈಗ ಯಾವುದಾದ್ರೂ ಒನ್ ಜಾನರ್ ಅಂದರೆ ಅದರ ಸುತ್ತಲೇ ಸುತ್ತುತ್ತಾ ಇರುತ್ತೆ ಇಲ್ಲಿ ನಾವು ನ್ಯೂಸ್ ಅಂತ ಬಂದರೆ ಇಡೀ ಪ್ರಪಂಚದ ಸುತ್ತ ಸುತ್ತಾಗ್ತಾ ಇರ್ತೀವಿ ಬಟ್ ಅಲ್ಲಿ ಅಡುಗೆ ಅಂತ ಬಂದರೆ ಅಡುಗೆ ಸುತ್ತಲೇ ಸುತ್ತುತ್ತಾ ಇರಬೇಕು ಜನಕ್ಕೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾತಾಡಬೇಕು ಅದು ಕಲೋಕಿಯಲ್ ಆಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ ಸೊ ಅದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮತ್ತು ಆ ಶೂಟಿಂಗ್ ಎಕ್ಸ್ಪೀರಿಯೆನ್ಸು ಚೇಂಜ್ ಇರುತ್ತೆ ಇಲ್ಲೆಲ್ಲ ನಾವು ಲೈವ್ ಮಾಡ್ತೀವಿ ಅಲ್ಲ ಹಾಗಲ್ಲ ಬೆಳಿಗ್ಗೆ ಶುರು ಆದರೆ ಮಧ್ಯರಾತ್ರಿ ಬೆಳಗಿನ ಜಾವ ತನಕ ಕೂಡ ರೆಕಾರ್ಡಿಂಗ್ಸ್ ನಡೆಯುತ್ತೆ ಆ ಟೈಮಲ್ಲಿ ಸ್ಟ್ರೆಸ್ ಅಂತ ಅನಿಸ್ಬೋದು ಬಟ್ ಪ್ರೋಮೋಗಳು ಬಂದು ಜನಗಳು ನೋಡಿ ಇಷ್ಟಪಡುವಾಗ ರೆಸಿಪಿಗಳನ್ನೆಲ್ಲ ನೋಡಿ ಹೇಗೆ ನೆಕ್ಸ್ಟ್ ಏನು ಬರುತ್ತೆ ಅಂತ ಜನ ಜನಕ್ಕೆ ನಾವು ರೀಚ್ ಆಗ್ತಿದ್ದೀವಿ ಅಂತ ಗೊತ್ತಾದಾಗ ಸ್ಟ್ರೆಸ್ ಎಲ್ಲ ಇರೋಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಕಲರ್ಸ್ ಕನ್ನಡ ಅಂತಹ ಅಲ್ಲಿ ಈಗ ಮೈನ್ ಚಾನಲಲ್ಲಿ ಹೋಸ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ನನಗೆ ಮ್ಯಾಮ್ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದರೆ ನೀವೆಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಗ್ರಂಥಿಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಮಾಡೋ ಅಡುಗೆ ನಿನ್ನೆ ತಾನೇ ಹೇಳ್ತಾ ಇದ್ದೆ ನಾನು ಗ್ರಂಥಿಗೆ ರೊಟ್ಟಿ ತುಂಬ ಇಷ್ಟ ನಾನು ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತೀನಿ ಅಡುಗೆ ಯಾಕಂದರೆ ಇದು ನಾನು ಹೊಗಳ್ಕೊತಾ ಇಲ್ಲ ಆ ಗ್ರಂಥಿಗೂ ಇಷ್ಟ ಆಗುತ್ತೆ ಮತ್ತು ತಿಂದವರೆಲ್ಲ ಹೇಳ್ತಾರಲ್ಲ ಚೆನ್ನಾಗೇ ಮಾಡ್ತೀನಿ ಅಂತ ಬಟ್ ಬೇರೆ ಟೇಸ್ಟ್ಗಳನ್ನ ನೋಡಿದಾಗ ನಮಗೆ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅನ್ಸುತ್ತೆ ಯಾಕಂದರೆ ನಿನ್ನೆನೂ ನಾನು ಕೆಲವರೆಲ್ಲ ಮಾಡಿದ್ದು ನೋಡ್ತಾ ಇದ್ದೆ ಈ ಸರ್ ಇರ್ಬೋದು ಅಥವಾ ಬೇರೆ ಬೇರೆಯವರು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಯೂಸೇ ಮಾಡಲ್ವಲ್ಲ ಆ ಥರ ಅನಿಸುತ್ತೆ ಸೊ ಹಾಗಾಗಿ ಹೊಸದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೂ ನನಗೆ ಇಲ್ಲಿ ಅವಕಾಶ ಇದೆ ನಾನು ಚೆನ್ನಾಗಿ ಮಾಡ್ ಮಾಡ್ತೀನಿ ತಿಂದರೆ ಬದುಕ್ಬೋದು ಏನು ತೊಂದರೆ ಇಲ್ಲ ಓಕೆ ಇವಾಗ ಸರ್ ಹತ್ರ ಬರೋದಾದ್ರೆ ಸರ್ ಹೇಗಿದೆ ಸರ್ ನಿಮ್ಮ ಎಕ್ಸ್ಪೀರಿಯೆನ್ಸು ಸೋಷಿಯಲ್ ಮೀಡಿಯಾದಲ್ಲಂತೂ ನಿಮ್ಮದೇ ಹವ ಇವಾಗ ಸವಿರುಚಿ ಮೂಲಕ ಮತ್ತೆ ಒಂದು ವಿಶೇಷವಾದಂಥ ಅನುಭವ ನೀಡೋಕೆ ಬರ್ತಾ ಇದ್ದೀರಾ ಯಾಕೆ ಈ ಶೋ ಒಪ್ಕೊಂಡ್ರಿ ಅಂತ ಶೋ ಒಪ್ಕೊಂಡಿಲ್ಲ ನಾನು ಪ್ರೀತಿಯಿಂದ ಬಂದಿದ್ದೀನಿ ಒಪ್ಕೊಂಡೆ ಅನ್ನೋದು ಬೇರೆ ಥರ ಆಗುತ್ತೆ ಸವಿರುಚಿ ಕರೆದ್ರು ಕಲ್ಲರ್ಸಲ್ಲಿ ಹೇಳಿದ್ರು ಬಂದಿದ್ದೀವಿ ನಾನಾ ಥರವಾದ ಅಡುಗೆಗಳು ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಎಂತ ಕೇಳಿದ್ರು ನಾನು ಮಾಡ್ಕೊಡ್ತೀನಿ ಅಂದರೆ ಒನ್ ಅವ್ರ ಅಂತ ಹೇಳಿದೆ ಕರೆಸಿದ್ರು ಟೆಸ್ಟ್ ಮಾಡಿದ್ರು ತಿಂದರು ಆಮೇಲೆ ಹೇಳ್ತಾರೆ ಬರ್ತೀವಲ್ಲ ಬ ಯುಗಾದಿ ಹಬ್ಬ ದಿನ ಬರ್ತೀವಿ ಮಂಗಳವಾರ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ನೀವೆಲ್ಲ ಹಬ್ಬ ಬೇವು ಬೆಲ್ಲ ತಿಂದಿರ್ತೀರ ಆಮೇಲೆ ಬರ್ತೀರಾ ನಾವು ಮಾಡಿದ ಕಾರ್ಯಕ್ರಮ ನೋಡ್ತೀರಾ ತಿಂದಾದಮೇಲೆ ನೀವೇ ಹೇಳ್ತೀರಾ ಓಕೆ ಸರ್ ಇಷ್ಟು ದಿನ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಿಮಗೆ ಅಭಿಮಾನಿಗಳಿದ್ರು ಇನ್ನು ಮುಂದೆ ಪ್ರತಿ ಮನೆಯಲ್ಲೂ ಪ್ರತಿ ಮನೆ ಹೆಣ್ಮಕ್ಳು ಕೂಡ ನಿಮಗೆ ಅಭಿಮಾನಿಗಳಾಗೋ ಚಾನ್ಸಸ್ ಇದೆ ಈಗ ಪ್ರೋಮೋ ಬಂದಿದೆಯಲ್ಲ ಅದಕ್ಕೆ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ನಿಮಗೆ ತುಂಬಾ ಚೆನ್ನಾಗಿದೆ ಯಾವಾಗ ಬರ್ತಿದೆ ಕಾರ್ಯಕ್ರಮ ಅಂತಾರೆ ನೀವು ಯಾವುದೋ ಮಟ್ಟಕ್ಕೆ ಹೋಗ್ಬಿಟ್ರಿ ಚಂದ್ರು ಅಂತಾರೆ ಯಾವುದೋ ಮಟ್ಟಕ್ಕೆ ಹೋಗಿಲ್ಲ ಚಂದ್ರು ಚಂದ್ರು ಆಗೇ ಇರ್ತಾರೆ ಕರೆದಿದ್ದಾರೆ ಪ್ರೀತಿಯಿಂದ ಹೋಗಿದ್ದೀವಿ ಇನ್ನೂ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಖುಷಿ ಪಡ್ತಾರೆ ತುಂಬ ಜನ ಫೋನ್ ಮಾಡ್ತಾರೆ ಯಾವತ್ತು ಬರ್ತಾಯಿದೆ ಕಾರ್ಯಕ್ರಮ ಟಿ ವಿಲಿ ಹಂಗೂ ಬರ್ತಾಯಿದೆ ಟ್ವೆಲ್ ಟು ಒನ್ ಅಂತ ಬರ್ತಾ ಇದೆ ಆದರೂ ಕೇಳಬೇಕಲ್ಲ ನಮ್ಮ ಹತ್ರ ಮಾತಾಡಬೇಕಲ್ವಾ ತುಂಬ ಜನ ನಮ್ಮನ್ನು ನಾವು ಕಲಿಸ್ಕೊಟ್ಟಿದ್ದು ಯೂಟ್ಯೂಬ್ ಚಾನಲಲ್ಲಿ ಮಾಡಿದ ಅಡುಗೆಗಳು ತುಂಬ ಇಷ್ಟ ಆಗಿದೆ ಇನ್ನೂ ನೂರಾರು ಥರ ಅಡುಗೆಗಳನ್ನ ಅವ್ರು ಕಲ್ಸ್ಕೊಡ್ತೀನಿ ಮನೆ ತುಂಬ ಖುಷಿಯಾಗಿರಬೇಕು ಅಡುಗೆ ಕಲಿಬೇಕು ಕಲಿತ ಆದಮೇಲೆ ಚಂದ್ರು ಹೇಳಬೇಕು ಅದಕ್ಕಾಗಿಯೇ ಬರ್ತಾಯಿದ್ದೀನಿ ಸವಿರುಚಿಗೆ ಏನಂತೀರಾ ಮೋರ್ ಅಂತ ಇರಬೇಕು ಚಟಾಪಟ ಚಟಾಪಟ ಅನ್ಬೇಕು ಜನ ಓಕೆ ಸರ್ ಒನ್ ಮೋರ್ ಕ್ವೆಶನ್ ನಿಮ್ಮ ಮನೆಯಲ್ಲಿ ನಿಮ್ಮ ಪತ್ನಿ ನಿಮ್ಮ ಕೈ ಅಡಿಗೆ ಇಷ್ಟಪಡುವಂಥದ್ದು ಏನು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪತ್ನಿ ಆಗಿರ್ಬೋದು ಬಂದಿರೋದು ಒಂದೇ ಒಂದು ಓಟ್ ಮಾತ್ರ ನಾನು ಅಡಿಗೆ ಭಟ್ಟ ಮನೆಯಲ್ಲಿ ನನ್ನ ಶ್ರೀಮತಿನೇ ಅಡಿಗೆ ಬಟ್ಟೆ ನಾನು ಕೂತ್ಕೋತೀನಿ ಕೊಡ್ತಾರೆ ತಿಂತೀನಿ ನಾನೇನು ಮಾಡಲ್ಲ ಓಟ್ಲಿಗೆ ಬಂದನಾ ಆಟ ಥರ ಆಡ್ತೀನಿ ಕೆಲಸನ ಖುಷಿಯಾಗಿ ಮಾಡ್ತೀನಿ ಉಣ ಬಡಿಸ್ತೀನಿ ಅಷ್ಟೇ ಮನೆಗೆ ಹಂಗೆ ಹೋದರೆ ಅವ್ರಿಗೆ ನಾನೇ ಮೇಡಮ್ ಬಡಿಸ್ತಾರೆ ರಾತ್ರಿ ಕೂಡ ನಾನು ಶೂಟಿಂಗ್ ಹೋಗಿದ್ದೆ ನಾನು ರಾತ್ರಿ ಊಟ ಮಾಡಲ್ಲ ನಾನು ಶ್ರೀಮತಿ ಜೊತೆನೇ ಊಟ ಮಾಡೋದು ಅವ್ರು ಏನು ಕೊಟ್ಟರು ಖುಷಿಯಾಗಿ ತಿಂತೀನಿ ನಾವು ಜಾಗ ಜೊತೆಲಿ ಮಾಡೋದು ಒನ್ ಡೇ ಸ್ಪೆಂಡ್ ಮಾಡ್ತೀವಿ ನೈಟ್ ಹೊತ್ತು ಆ ಟೈಮಲ್ಲೂ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಕಷ್ಟ ಆಗುತ್ತೆ ಅಂತ ಶು ಶುಚಿಯಾಗಿ ಮಾಡ್ತಾರೆ ನಮ್ಮ ತಾಯಿ ಎಲ್ಲ ಕಲ್ಸ್ಕೊಟ್ಬಿಟ್ಟಿದ್ದಾರೆ ನಮ್ಮಮ್ಮ ಟೇಬಲ್ ಮೇಲೆ ಕುತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಮಸಾಲೆ ಹಾಕ್ತಿದ್ರು ಅದನ್ನೆಲ್ಲ ನಮ್ಮ ಶ್ರೀಮತಿಗೆ ತೋರಿಸಿದ್ದಾರೆ ಅಮ್ಮನ ಕೈ ಊಟ ಅವಳು ತಿನ್ನಿಸ್ತಾಳೆ ಆ ಅವ್ರ ಊಟನ ನಾನು ಪ್ರಪಂಚಕ್ಕೆ ತೋರಿಸ್ತೀನಿ ಇಷ್ಟೇ ಓಕೆ ಮಕ್ಕಳು ನಿಮ್ಗೇನು ಕೇಳಲ್ವಾ ಅಪ್ಪ ಅಯ್ಯೋ ಈಗ ಅವ್ರಿಗೆಲ್ಲ ತುಂಬ ಖುಷಿಯಾಗ್ಬಿಟ್ಟಿದೆ ಏನು ನಮ್ಮಪ್ಪ ಇಂಥ ಸೆಲೆಬ್ರಿಟಿ ಆಗ್ಬಿಟ್ರಪ್ಪ ಹಿಂಗೆ ಆಯಿತಾ ಏ ಸುಮ್ಮನೆ ಡ್ಯಾಡಿ ಅಂತಾರೆ ಅಲ್ಲ ಅವರು ಪಾಪ ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಭಾಳ ಕಷ್ಟಪಟ್ಟರು ಆಗಲಿಲ್ಲ ಇವತ್ತು ಯಾರೋ ಮಾಡೋದು ನಮ್ಮ ರಾಜೇಶ್ ಅಂತ ನಮ್ಮ ಭಾಳ ಆತ್ಮೀಯ ಗೆಳೆಯ ಮಾಡಿದ್ರು ಕಲ್ಲರ್ ಟಾಕೀಸ್ ಅಂತ ತೋರಿಸಿದ್ರು ಮಾಡಿಕೊಟ್ವಿ ನಾನಾ ಥರ ಅಡುಗೆ ಎಲ್ಲ ಅಡುಗೆಗಳು ಅದ್ರಲ್ಲಿ ಖುಷಿ ಪಟ್ಟಿದ್ದಾರೆ ಆ ಫಟಾಫಟ್ ರಸ ಚಟಾಪಟ ಹಬ್ಬ ಬೆಳ್ಳುಳ್ಳಿ ಕಬಾಬು ಈ ಥರ ನೂರಾರು ಐಟಮ್ಗಳು ತೋರಿಸ್ದೆ ಖುಷಿಯಾಗಿ ತಿಂದರು ಪ್ರಪಂಚ ಪ್ರಪಂಚಾದ್ಯಂತ ನೋಡೋಕೆ ಮಾಡಿದ್ದೀರಾ ನಾನು ಅದಕ್ಕೆ ಇವಾಗ ನಿಮ್ಗೆ ಇನ್ನೊಂದು ಹೊಸ ವಿಶೇಷ ಗೊತ್ತಿಲ್ಲ ನಮ್ಮಲ್ಲಿ ರಾಹುಲ ಇದ್ದಾರೆ ಗೊತ್ತಾ ರಾಹುಲ್ಲ ಇಲ್ಲ ಈಗ ರಾಹುಲ್ಲಿ ನಿಮ್ಗೆ ಗೊತ್ತಿಲ್ಲ ಇವರೇ ಹೊಸ ಇಂಟ್ರಡಕ್ಷನ್ ಮಾಡಿದ್ದೀವಿ ರಾಹುಲ್ಲಿ ಏನಂತೀರಾ ಇನ್ಮೇಲೆ ಏನಿದ್ರು ರಾಹುಲ್ಲಿ ಒನ್ ಮೋರ್ ರಾಹುಲ್ಲಿ ಒನ್ ಮೋರ್ ಏನಂತೀರ ವಿಶೇಷ ಸರ್ಪ್ರೈಸ್ ಬೇಕಲ್ವಾ ಈಗ ನಾವೇನಾಗುತ್ತೆ ಪ್ರಪಂಚಾದ್ಯಂತ ರಾಹುಲ್ ರಾಹುಲ್ ಅಂದವ್ರೆ ಈಗ ಅವ್ರು ನಿಂತ್ಕೊಂಡಾಗ ನಾವು ರಾಹುಲ್ ಅಂತ ಅನ್ಬಾರ್ದು ಅದಕ್ಕೋಸ್ಕರ ಇವತ್ತಿಂದ ಅವರಿಗೆ ನಾಮಕರಣ ಆಗಿದೆ ರಾಹುಲ್ಲಿ ಹೆಂಗಿದೆ ಚೆನ್ನಾಗಿದೆ ನಾಗವಲ್ಲಿ ಅಷ್ಟೇ ಖುಷಿಯಾಗಿರಲಿ ಏನೋ ಒಂದು ಮಾಡ್ತಾ ಇರ್ಬೇಕಲ್ಲ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅವ್ರ ಖುಷಿ ನಮ್ಮ ಪ್ರೀತಿ ಎರಡು ಇದ್ರೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಓಕೆ ಸರ್ ನಿಮ್ಮ ಫೇವ್ರೆಟ್ ತಿಂಡಿ ಯಾವುದು ಅಥವಾ ಅಡುಗೆ ಯಾವುದು ಅಂತ ಯಾವುದರಲ್ಲಿ ವೆಜ್ ನಾನ್ವೆಜ್ ನಾನು ನಮ್ಮ ಇಲ್ಲಿ ಶೇಷಬ್ರಹ್ಮ ಸನ್ಮಾನ್ ಹೋಟ್ಲಿದೆ ನಾನು ವೀಕ್ಲಿ ಟ್ವೈಸ್ ಅನ್ನು ಟಿಫನ್ ಮಾಡೇ ಮಾಡ್ತೀನಿ ಅಲ್ಲಿ ನಂಗೆ ತುಂಬ ಇಷ್ಟ ಆ ಸಾಂಬಾರ್ ಇಡ್ಲಿ ಒಂದು ಪೊಂಗಲ್ಲು ಇದೆಲ್ಲ ತುಂಬ ತಮಿಳ್ನಾಡಲ್ಲಿ ಹೋದಾಗ ಪೊಂಗಲ್ ತಿಂತೀನಿ ವೆಜ್ಜು ನಾನು ಬೇಜಾನೆ ಹೋಟ್ಲಿಗೆ ಹೋಗ್ತೀನಿ ಸೊ ನಾನು ನಮ್ಮ ಹೋಟ್ಲಿನ ಕ್ಲೋಸ್ ಆಗ್ಬಿಡ್ತೀನಿ ಅವಾಗ ನಮ್ಮದು ಟ್ವೆಲ್ ಟು ತ್ರೀ ಇತ್ತು ಬೇಗ ಕ್ಲೋಸ್ ಆಗಿಬಿಟ್ರೆ ಸೀದಾ ಹೋಗ್ತಿದ್ವಿ ನಾವು ಈಗ ಅದರಲ್ಲಿ ಊಟ ಮಾಡ್ತಿದ್ವಿ ಅಲ್ಲಿ ಊಟ ಮಾಡ್ತಿದ್ವಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಹೋಟ್ಲಗಳಿಗೆ ಹೋಗಿ ಊಟ ಮಾಡ್ಕೊಂಬರ್ತೀನಿ ಈಗ ಏನಾಗ್ಬಿಟ್ಟಿದೆ ಊಟಕ್ಕೆ ಹೋದ್ರೆ ಕಾಸ್ಕೊಳ್ಳೋಲ್ಲ ಆಮೇಲೆ ನಮ್ಮ ಹೋಟ್ಲಿಗೆ ಬಂದು ಕಾಸು ತೊಗೊಬಿಡ್ತೀವಿ ತೊಗೊಂಡ್ರೆ ತಪ್ಪಾಗ್ಬಿಡುತ್ತೆ ಅದರಿಂದ ಹೋಗೋದು ಬೇಡ ಬರೋದು ಬೇಡ ನಮ್ಮ ಮನೆಯಲ್ಲೇ ತಿನ್ಬಿಡೋಣ ಅಂತ ತಿಂತೀವಿ ನಮ್ಗೆ ತುಂಬ ಹೊರಗಡೆಲ್ಲ ಹೋಗ್ತೀನಿ ಫಿಶ್ಲ್ಯಾಂಡ್ಗೆ ಹೋಗ್ತೀನಿ ಸೀರಾಕ್ ಹೋಗ್ತೀನಿ ಗೋಲ್ಡ್ ಫಿಂಚ್ಗೆ ಹೋಗ್ತೀನಿ ಮನೆಯವ್ರು ಕರ್ಕೊಂಡು ಎಲ್ಲೆಲ್ಲೋ ಹೋಟ್ಲುಗಳಿಗೆ ಹೋಗ್ತೀನಿ ಇವಾಗ ಏನು ಮಾಡ್ತೀನಿ ಫಸ್ಟು ಮಕ್ಕಳನ್ನ ತೋರಿಸ್ಬಿಟ್ಟು ಎಲ್ಲ ಊಟ ಆದಮೇಲೆ ಬಿಲ್ ಕೊಟ್ಟಾದಮೇಲೆ ಹೋಗಿ ಆಯ್ತು ಸರ್ ಅಂತೀನಿ ಅವ್ರು ಎಂಥ ಪರಿಚಯ ಇದ್ದರು ಏಕೆಂದರೆ ಹೋಗ್ ನೋಡಿ ಅವರು ಮಾಡಿರೋದು ಶ್ರಮಕ್ಕೆ ನಾನು ಮಾಡಿರೋದು ಶ್ರಮಕ್ಕೆ ಎಲ್ಲ ಖುಷಿಯಾಗಿ ರುಚಿಯಾಗಿ ತಿನ್ನಬೇಕು ಅಂದಾಗ ಡಿಸ್ಟರ್ಬ್ ಆಗುತ್ತೆ ಗೊತ್ತಲ್ವಾ ಒಂದೇನೋ ಒಂದು ಸೆಲೆಬ್ರಿಟಿ ಆಗ್ಬಿಡ್ವಿ ಏನೇತಾರೆ ನಾನೇ ಬಿಲ್ ಬೇಡ ಸಾರ್ ಅಂತಾರೆ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನಾವು ಖುಷಿಯಾಗಿದ್ದೀವಾ ಬೇಡ ಸಾರ್ ಅದು ಕೊಟ್ಬಿಡ್ಬೇಕು ಅನ್ನೋದು ಋಣ ನಾವು ಅನ್ನ ತಿನ್ನಿಸಿ ನಾವು ನಿಮ್ಗೆ ತೃಪ್ತಿಪಡಿಸಿ ಅದ್ರಲ್ಲಿ ಬಂದಿದ್ದ ಕಾಂತರ ನಾವು ತೃಪ್ತಿಪಟ್ಟು ಊಟ ಮಾಡೋಣ ಅಂತ ಹೋಗಿರ್ತೀವಿ ಅದರಲ್ಲಿ ಬೇಡ ಯಾರಿಗಾದರೂ ಹೇಳೋದು ನೀವು ಅವಿಶ್ವಾಸ ಇದ್ದಲ್ಲಿ ಬಾಯ ಬಾಯನೇ ಪ್ರೀತಿ ತೋರ್ ಬಿಲ್ ತಗೊಳ್ಳಿ ಖುಷಿಯಾಗಿ ಊಟ ಕೊಡಿ ಏನಂತೀರಾ ನಾವು ಅಂತೀವಿ ಹೂವಂತೀವಿ ಅಂತೀವಿ ಒಂದು ಮೂರು ಥರ ಇರಬೇಕು ನಿಮಗೆ ಖುಷಿ ಆಯ್ತಾ ನೀವು ಖುಷಿ ಪಟ್ರೆ ನಾವು ಬಂದೇ ಬರ್ತಾಯಿದ್ದೀವಿ ಒಂಬತ್ತನೇ ತಾರೀಕು ಮಂಗಳವಾರ ಬೆ ಸಾಯಂಕ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಸವಿ ರುಚಿ ಈಗ ಇಬ್ರು ಸೇರಿ ಸವಿ ರುಚಿ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಗಳನ್ನ ಕೊಡೋದಾದ್ರೆ ನೀವೇನು ಕೇಳಬೇಕು ಅಂತ ಹೇಳಿದ್ರೆ ನಾವು ಒನ್ ಮೋರ್ ಈ ವೆರೈಟಿ ವೆರೈಟಿ ವಿಭಿನ್ನ ಅಡುಗೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ ಇನ್ನೂ ಏನೇನು ವೆರೈಟಿ ಇರುತ್ತೆ ಅಂತ ಈಗ ಇಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಮನೆಯ ಶೈಲಿಯ ಊಟವನ್ನು ನಾವು ವೆಜ್ಜು ನಾನ್ ವೆಜ್ ಮುಂಚೆಯೆಲ್ಲ ನಾನ್ ವೆಜ್ಜಲ್ಲಿ ತೋರಿಸಿರಲಿಲ್ಲ ಈಗ ವೆಜ್ಜು ರೆಸಿಪೀಸು ಮಾಡ್ತೀವಿ ನಾನ್ ವೆಜ್ ರೆಸಿಪೀಸು ಮಾಡ್ತೀವಿ ಮಂಗಳವಾರ ನಾನ್ ವೆಜ್ ಬುಧವಾರ ನಾನ್ ವೆಜ್ ಗುರುವಾರ ವೆಜ್ ಸೋಮವಾರ ವೆಜ್ ಶನಿವಾರ ವೆಜ್ ಮೂರು ನಾನ್ ವೆಜ್ ಮೂರು ವೆಜ್ ತೋರಿಸ್ತೀವಿ ಖುಷಿ ಖುಷಿಯಾಗಿ ಕಲೀರಿ ಎಲ್ಲ ಥರ ಅಡುಗೆ ಇರುತ್ತೆ ಒಂದೇ ಥರ ಅಲ್ಲ ಮನೆಯ ಶೈಲಿಯ ಊಟ ಉಣ ಬಿಡಿಸಲು ನಿಮಗೆ ಮಾಡಿಕೊಡುತ್ತೇನೆ ಕಲಸಿ ಆಮೇಲೆ ಒನ್ ಮೋರ್ ಅನ್ನಿ ಮೇಡಮ್ ಇಬ್ರು ಸರಿ ಒಂದ್ ಸರಿ ಅದು ಒನ್ ಮೋರ್ ಒನ್ ಮೋರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಸವಿ ರುಚಿಲಿ ಒನ್ ಮೂವರ್ ಒನ್ ಮೋರ್ ಅಂತ ಜನ ಅನ್ಬೇಕು ಅಂದೇ ಅಂತಾರೆ ಆಮೇಲೆ ನೋಡು ಹೇಳಿ ನೀವು ಹೌದು ಏಪ್ರಿಲ್ ಒಂಬತ್ತನೇ ತಾರೀಕು ಯುಗಾದಿ ಹಬ್ಬದ ದಿವಸ ನಾನು ಮತ್ತೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್ ನಿಮ್ಮ ಮನೆ ಮನೆಗಳನ್ನ ತಲುಪೋದಕ್ಕೆ ಬರ್ತಾ ಇದೀವಿ ನಮ್ಮ ಸವಿರುಚಿ ಪ್ರೋಗ್ರಾಮ್ ನ ಹನ್ನೆರಡರಿಂದ ಒಂದ್ ಗಂಟೆ ತನಕ ನೋಡಿ ನೋಡ್ಬಿಟ್ಟು ನೀವ್ ಹೇಳ್ಬೇಕಾಗಿರೋದು ಏನಂತೀರಾ ಅಷ್ಟೇ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇಷ್ಟೊತ್ತು ಮಾತನಾಡಿದಕ್ಕೆ ನಿಮಗೆ ನಾವು ಧನ್ಯವಾದ ಓಕೆ ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಮೇಡಮ್ ಸವಿ ಸವಿ ಮಾತು ಜೊತೆಗೆ ನಿಮ್ಮ ರುಚಿ ರುಚಿಯಾದ ಅಡುಗೆ ರುಚಿ ರುಚಿಯಾಗಿ ಮಾಡ್ತೀವಿ ರುಚಿ ರುಚಿಯಾಗಿ ತಿನ್ನಿಸ್ತೀವಿ ಓಕೆ ರುಚಿ ರುಚಿಯಾದ ಅಡುಗೆ ಜೊತೆ ಜನ ರುಚಿ ರುಚಿಯಾದ ಅಡುಗೆ ಜೊತೆಗೆ ಚಟಪಟ ಚಟಪಟ ಅಂದು ಅವರು ಇದೇ ಡೈಲಾಗ್ ಹೊಡೆದು ಅಡುಗೆ ಮಾಡಿಬಿಟ್ರೆ ಆ ಖುಷಿಗೆ ಬೇಗ ಅಡುಗೆ ಆಗುತ್ತೆ ಯಜಮಾನರು ತಿನ್ಸ್ಬೋದು ಮಕ್ಕಳಿಗೆ ತಿನ್ಸ್ಬೋದು ಬ್ಯಾಚುಲರ್ ಹುಡುಗರು ಮಾಡ್ಕೋತಾ ಇರ್ಬೋದು ಎಲ್ಲರಿಗೂ ಆಗೋ ಥರ ಈಸಿಯಾಗಿ ಪಟಾಪಟ್ ಚಟಾ ಚಟ್ ಆ ಥರ ಅಡುಗೆ ತೋರಿಸ್ತೀವಿ ತಿಂತಾಯಿರಿ ಹೇಳ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಒಂಬತ್ತನೇ ತಾರೀಕು ಅಂದರೆ ಯುಗಾದಿ ದಿನ ಸವಿರುಚಿ ಕಾರ್ಯಕ್ರಮ ನಿಮ್ಮ ಮನೆಗೆ ತಲುಪಲಿದೆ ವೆರೈಟಿ ವೆರೈಟಿ ಅಡುಗೆ ಜೊತೆ ಸವಿರುಚಿ ಕಾರ್ಯಕ್ರಮವನ್ನು ಸವಿರಿ ಅಂತ ಹೇಳ್ತಾ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪ್ರಿಯಾಂಕಾ ನ್ಯೂಸ್ ಫಸ್ಟ್